अरे काव्या, और ले सुमा सुमा और बर्तिर बोदु ननगे टाइम आयतु अंत नानु हीगे बेग बंदबिटे। सरि बा होळगे कूत्कोंडु माताडोण। दीपावळि नीवु इवत्तु माड्तिदीरा? ಹು ಕಣೆ, ನಾವ್ ಇವತ್ತೆ ದೀಪಾವಳಿ ಮಾಡೋದು, ಬಾ ಒಳಗ ಹೋಗೋಣ. ಅರೆ ದೀಪಾವಳಿ ಹೋಗಿ ಒಂದು ತಿಂಗಳಾಯ್ತು, ಇದ್ಯಾವುದೇ ಹೊಸ ದೀಪಾವಳಿ ನನಗ್ ಗೊತ್ತಿಲ್ದಿದ್ದು. ಇದು ಚಿಕ್ಕ ದೀಪಾವಳಿ ಕಣೆ, ನಿನ್ ಗೊತ್ತಿಲ್ವಾ? ಚಿಕ್ಕ ದೀಪಾವಳಿನ ಈ ತರನ ಒಂದಿದ್ಯಾ? ಇದನ್ನ ಏನಕ್ಕೆ ಆಚರಣೆ ಮಾಡ್ತಾರೆ? ಅಯ್ಯೋ, ಇದಕ್ಕೊಂದು ಕಥೆನೆ ಇದೆ. ಏನ್ ಗೊತ್ತಾ, ರಾಮ ವನವಾಸ ಮುಗಿಸಿ ಅಯೋಧ್ಯೆಗ್ ಬಂದಿದ್ದ ದಿನನ ದೀಪಾವಳಿ ಅಂತ ಆಚರಿಸಿದ್ರಲ್ವಾ, ಅದು ತೇತಾಯುಗದಲ್ಲಿ. ದ್ವಾಪರ ಯುಗದಲ್ಲಿ ಪಗಡೆ ಆಟದಲ್ಲಿ ಸೋತು ವನವಾಸಕ್ಕೆ ಹೋದಂಥ ಪಾಂಡವರು ತಮ್ಮ ವನವಾಸನೆಲ್ಲ ಮುಗಿಸಿ ಹಸ್ತಿನಾಪುರಕ್ಕೆ ವಾಪಸ್ ಬಂದು ತಮ್ಮ ರಾಜ್ಯನ ತಮಗೆ ಬಿಟ್ಕೊಡೋದಾಗಿ ದುರ್ಯೋಧನನ ಹತ್ರ ಕೇಳ್ಕೋತಾರೆ. ಆದರೆ ದುರ್ಯೋಧನ ನಿಮಗೆ ನನ್ನ ಒಂದು ಗೋ ಪಾದದಷ್ಟು ಜಾಗ ಕೂಡ ಕೊಡೋದಿಲ್ಲ ಅಂತ ತುಂಬ ಅವಮಾನ ಮಾಡಿ ಕಳಿಸ್ಬಿಡ್ತಾನೆ. ಇದರಿಂದ ಬೇಜಾರಾದಂಥ ಪಾಂಡವರು, ಸರಿ ಅನಕ್ಕೆ ಹೋಗಿ ನಿನ್ನ ಮೇಲೆ ಯುದ್ಧಕ್ಕೆ ನಾವು ಬಂದು ಯುದ್ಧ ಮಾಡಿ ನಮ್ಮ ರಾಜ್ಯವನ್ನು ನಾವು ಬಿಡಿಸ್ಕೊತೀವಿ ಅಂತ ಹೇಳಿ ಇವರ ಮೇಲೆ ಯುದ್ಧಕ್ಕೆ ಸಿದ್ಧರಾಗ್ತಿರ್ತಾರೆ. ಇದನ್ನೆಲ್ಲ ಗಮನಿಸ್ತಿದ್ದಂಥ ಗಾಂಧಾರಿಗೆ ತನ್ನ ಮಗ ಮಾಡ್ತಿರೋ ಪಾಪಕೃತ್ಯಗಳಿಂದ ಅವನಿಗೆ ಮತ್ತಷ್ಟು ಹಿನ್ನಡೆ ಆಗ್ಬೋದು, ಅವನಿಗೆ ಶ್ರೇಯಸ್ ಆಗದೆ ಇರ್ಬೋದು, ಕಷ್ಟಗಳು ಎದುರಾಗ್ಬೋದು, ಅವನಿಗೆ ಒಳ್ಳೇದಾಗಬೇಕು, ಅವನಿಗೆ ಒಳ್ಳೆ ಬುದ್ಧಿ ಬರಬೇಕು ಅಂದ್ಬಿಟ್ಟು ಅವಳೇನು ಮಾಡ್ತಾಳೆ, ಒಬ್ಬ ಋಷಿನ ಕರೆದು ಅವ್ರ ಹತ್ರ ಕೇಳ್ತಾಳೆ, ನೋಡಿ ನನ್ನ ಮಗನಿಗೆ ಯಶಸ್ಸು ಸಿಗಬೇಕು, ಅವನಿಗೆ ಎಲ್ಲ ರೀತಿ ಜಯಗಳು ಸಿಗಬೇಕು, ಅದಕ್ಕಾಗಿ ನೀವು ಯಾವುದಾದ್ರೂ ಒಂದು ವ್ರತನ ಇದ್ದರೆ ನನಗೆ ಹೇಳಿ, ನಾನು ಮಾಡ್ತೀನಿ ಅಂತ ಹೇಳ್ತಾಳೆ. ಆಗ ಆ ಋಷಿ ಮುನಿ ಇವನಿಗೆ ಹೇಳ್ತಾರೆ, ನೋಡಿ ನೀವು ಗಜಗೌರಿ ಅನ್ನೋ ಒಂದು ವ್ರತ ಇದೆ, ಅದನ್ನು ಮಾಡಿದ್ರೆ ನಿಮ್ಮ ಮಗನಿಗೆ ಯಶಸ್ಸು ಕಟ್ಟಿತ್ತ ಬುಟ್ಟಿ ಅವನಿಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಸರಿ, ನೀವು ಆ ವ್ರತಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾಳೆ. ಸಿದ್ಧತೆಗಳನ್ನ ಮಾಡ್ಕೊಳ್ಳಿ ಅಂತ ಹೇಳಿ ಆ ವ್ರತನ ಮಾಡ್ತಾಳೆ. ಆ ವ್ರತ ಮಾಡಿದಾಗ ಊರಲ್ಲಿರುವ ಎಲ್ಲ ಜನರನ್ನು ಕರೆದಿರ್ತಾಳೆ, ಮತ್ತು ದೇಶ ವಿದೇಶಗಳಲ್ಲಿ ಇರುವಂಥ ರಾಜ ಮಹಾರಾಜರುಗಳನ್ನ ಕರೆದು ಎಲ್ಲರಿಗೂ ವಜ್ರ ವೈಢೂರ್ಯಗಳನ್ನೆಲ್ಲ ದಾನ ಮಾಡ್ತಾಳೆ. ಆದರೆ ಕುಂತಿನ ಮಾತ್ರ ಈ ಪೂಜೆಗೆ ಕರೆದಿರೋ ಕಾರಣ ಈಗಾಗಲೇ ಕುಂತಿ ಮಕ್ಕಳಲ್ಲಿ ಕಾರ್ಯಗಳನ್ನು ಮಾಡಿ ಅವ್ರಿಗೆ ತುಂಬ ಒಳ್ಳೆಯದಾಗಿದೆ, ಈ ಪುಣ್ಯ ಕಾರ್ಯದಲ್ಲೂ ಅವ್ರು ಭಾಗವಹಿಸಿದ್ರೆ ಇನ್ನಷ್ಟು ಅವ್ರಿಗೆ ಫಲ ಸಿಗುತ್ತೆ ಅಂತ ಈ ಕಾರ್ಯಕ್ಕೆ ಅವ್ರನ್ನ ಕರೆದಿರೋದಿಲ್ಲ. ಇದರಿಂದ ಬೇಸತ್ತ ಕುಂತಿ ತನ್ನ ಮಕ್ಕಳ ಹತ್ರ ತನಗೆ ಬೇಜಾರಾದದನ್ನು ಹೇಳ್ಕೊತಾಳೆ. ಆಗ ಅರ್ಜುನ ದೇವಲೋಕಕ್ಕೆ ಒಂದು ಪತ್ರನ ಬರೀತಾನೆ, ನನ್ನ ತಾಯಿ ಈಗ ಒಂದು ವ್ರತ ಮಾಡಬೇಕಿದೆ, ಅದಕ್ಕೆ ಬೇಕಾದಂಥ ವ್ಯವಸ್ಥೆನ ನೀವು ಮಾಡಿಕೊಡ್ಬೇಕು ಅಂತ. ಈ ಪತ್ರನ ದೇವೇಂದ್ರನ ಮುಂದೆ ನಾರದ ಓದುತ್ತಾ ಹೇಳ್ತಾನೆ, ದೇವೇಂದ್ರ ಇದುವರೆಗೂ ಅರ್ಜುನ ನಿನ್ನ ಬಳಿ ಏನನ್ನೂ ಕೇಳಿಲ್ಲ, ಅವನು ನಿನ್ನಂಶದಿಂದ ಹುಟ್ಟಿದಂಥ ಒಂದು ಮಗು, ಆ ಮಗುಗೆ ನೀನು ಸಹಾಯ ಮಾಡಲೇಬೇಕು ಅಂತಾರೆ. ಇದಕ್ಕೊಪ್ಪಿದ ದೇವೇಂದ್ರ ಈ ದೇವಗಣಗಳನ್ನೆಲ್ಲ ಸೇರಿಸಿ ಐರಾವತ ಕಾಮಧೇನು ಸಮೇತವಾಗಿ ಭೂಲೋಕಕ್ಕೆ ಬರ್ತಾನೆ. ಆಗ ಕುಂತಿ ಗಜಗೌರಿ ವ್ರತನ ಬಹಳ ವಿಜೃಂಭಣೆಯಿಂದ ಮಾಡ್ತಾಳೆ. ಅದಕ್ಕೆ ತನ್ನ ಅಕ್ಕನಾದ ಗಾಂಧಾರಿ ಪರಿವಾರನ ಪೂರ್ಣಿ ಕರೆದು ಪೂಜೆ ಮಾಡ್ತಾಳೆ. ಇಷ್ಟೆಲ್ಲ ಅವಮಾನಗಳನ್ನು ಮಾಡಿದ್ರೂ ಕೂಡ ಕುಂತಿ ಗಾಂಧಾರಿನ ಕರೆದು ಪೂಜೆ ಮಾಡಿದ್ರಿಂದ ಇವನಿಗೆ ತುಂಬ ಸಂತೋಷ ಆಗಿ ಪ್ರತ್ಯಕ್ಷ ಆಗಿ ಕುಂತಿಗೆ ನಿನಗೆ ಏನು ವರ ಬೇಕು ಕೇಳು ಅಂತ ಕೇಳ್ಕೊತಾನೆ. ಆಗ ಕುಂತಿ ಹೇಳ್ತಾಳೆ, ನೋಡಿ ಸ್ವಾಮಿ, ನನಗೆ ಏನು ವರ ಬೇಡ, ಆದರೆ ನೀವು ಕೊಡ್ತೀನಿ ಅನ್ನೋದ್ರಿಂದ ನಾನು ಒಂದು ವರನ ಕೇಳ್ತಿದ್ದೀನಿ. ಯಾರ ಕೈಯಲ್ಲಿ ದೀಪಾವಳಿ ಮಾಡೋಕ್ಕೆ ಸಾಧ್ಯವಿಲ್ಲದಿರ ತನ್ನ ಶಕ್ತಿಗನುಸಾರವಾಗಿ ಈ ದಿನವೊಂದೆಂದು ದೀಪಾವಳಿನ ಆಚರಿಸ್ತಾರೋ ಅವರಿಗೆ ಈ ಗಜಗೌರಿ ವ್ರತ ಮಾಡಿದಷ್ಟೇ ಫಲ ಸಿಗಬೇಕು ಅಂತ ಕೇಳ್ಕೊತಾಳೆ. ಅದಕ್ಕೆ ಶಿವ ತಥಾಸ್ತು ಅಂತಾಳೆ. ಅದಕ್ಕೆ ಈಗಲೂ ಸಹ ಕೆಲವೊಂದು ದೇವಸ್ಥಾನಗಳಲ್ಲಿ ಗಜಗೌರಿ ವ್ರತನ ದೀಪಾವಳಿ ದಿನ ಮತ್ತು ಚಿಕ್ಕ ದೀಪಾವಳಿ ದಿನಗಳಲ್ಲಿ ಓದುತ್ತಾರೆ. ವಾವ್, ಸೂಪರ್. ಅರೆ ಸುಮಾ ಸೋಮ, ಸಾರಿ, ನಾನು ನೀವಿಬ್ರು ಬಂದಿದ್ದನ್ನು ಗಮನಿಸಲೇ ಇಲ್ಲ. ಪರವಾಗಿಲ್ಲ ಬಿಡಿ, ನಾವು ನಿಮ್ಮ ಕಥೆಯಲ್ಲಿ ಮಗ್ನ ಆಗ್ಬಿಟ್ಟಿದ್ವಿ, ನಾವೇ ಯಾಕೆ ತೊಂದರೆ ಕೊಡೋದು ಅಂತ ಸುಮ್ಮನೆ ಇದ್ವಿ. ಹೋ ಹೌದಾ, ಹಾಂ ಬನ್ನಿ, ಎಲ್ಲರೂ ಊಟಕ್ಕೆ ಹೋಗೋಣ. ಹಾಂ ಹೋಗೋಣ ಹೋಗೋಣ, ಅದಕ್ಕೂ ಮುಂಚೆ ಎಲ್ಲ ಹೊರಗಡೆ ಹೋಗಿ ಒಂದ್ಸರಿ ನೋಡ್ಕೊಬರೋಣ, ಬನ್ನಿ. ಅರೇ ವಾ, ಈ ಸ್ಟೋರಿ ನಿಮ್ಗೆ ಇಷ್ಟ ಆಯಿತು ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ತಪ್ಪದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.